ಎಲ್ಲರಿಗೂ ನಮಸ್ಕಾರ, ಮಡಕೆ ಗಾಸ್ ಕಿಚನ್ ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋನ ತುಂಬಾ ಬೇಜಾರಾಗಿ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನನ್ಗೆ ಎಲ್ಲರಿಗೂ ಕಳಿಸಿದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಬಟ್ ಆಗ ಸಬ್ಸ್ಕ್ರೈಬ್ ಮಾಡ್ತಾರೆ, ಸ್ವಲ್ಪ ಹೊತ್ತು ಆದ್ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದಾರೆ. ಇದು ನಂಗೆ ತುಂಬಾ ಬೇಜಾರು ಕೊಟ್ಟಿದೆ. ಅಂಡ್ ಇನ್ನು ಕೆಲವರು ಈ ವಿಡಿಯೋ ನೋಡ್ತಾ ಇರ್ತಾರೆ, ಅಂಡ್ ಸಬ್ಸ್ಕ್ರೈಬೇ ಮಾಡಿರಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಅಂಡ್ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇನ್ಸ್ಪೈರ್ ಕೊಡುತ್ತೆ ಹೆಚ್ಚಿನ ವಿಡಿಯೋಸ್ ಮಾಡ್ಲಿಕ್ಕೆ. ಅಂಡ್ ಇದೇ ಬೇಜಾರ್ ನಲ್ಲಿ ನಾನು ಇವತ್ತು ಮರಗೆಣಸಿನ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಮರಗೆಣಸಿನ ಉಪ್ಪಿಟ್ಟು ಹೇಗೆ ಮಾಡೋದಂತ. ಬೇಕಾಗಿರುವ ಸಾಮಗ್ರಿಗಳು: ಮರಗೆಣಸು, ಕರಿಬೇವು ಸೊಪ್ಪು, ಹಸಿಮೆಣಸು, ಒಂದು ಈರುಳ್ಳಿ, ತೆಂಗಿನಕಾಯಿ, ಉದ್ದಿನಬೇಳೆ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಕೊಬ್ಬರಿ ಎಣ್ಣೆ. ಮೊದಲಿಗೆ ಒಂದು ಕುಕ್ಕರ್ಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮರಗೆಣಸು, ಅದಕ್ಕೆ ಒಂದು ಸ್ವಲ್ಪ ನೀರು, ಉಪ್ಪು, ಅರಿಶಿನ ಸೇರಿಸ್ಕೊಂಡು ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಬಿಡಿ. ಇವಾಗ ನೋಡಿ ಇದು ಬೆಂದಿದೆ, ನೀರು ಬಸ್ತುಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸಾಸಿವೆ ಸಿಡಿಯುವಾಗ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಕಾದ್ಮೇಲೆ ಈರುಳ್ಳಿನ ಸೈಡ್ ಮಾಡಿಕೊಂಡು ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಕಾಯೋವರೆಗೆ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಬೇಯಿಸಿಟ್ಕೊಂಡಿರುವಂತಹ ಮರಗೆಣಸು ಮತ್ತು ಕಾಯಿ ತುರಿ ಸೇರಿಸ್ಕೊಂಡು ಒಂದು ಕ್ವಿಕ್ ಮಿಕ್ಸ್ ಕೊಟ್ಟರೆ ರುಚಿಕರವಾದ ಮರಗೆಣಸಿನ ಉಪ್ಪಿಟ್ಟು ತಯಾರಾಗುತ್ತದೆ.